ಜ್ವರ ಇದ್ದಿದ್ದೆ ಆದ್ರೆ ಯಾಕ್ರ ಬಗ್ಗೆ ತಾಕ್ತಾ ಇದ್ರೆ ಇಷ್ಟು ದಿವಸ ಇತ್ತು ಅಂತ. 30 ವರ್ಷ ಕಾನು ಈಗಿದ್ದಕ್ಕಿದ್ದಾಗೆ ಚುನಾವಣೆ ಟೈಮ್ನಲ್ಲಿ ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಇದನ್ನ ತೆಗೆದುಕೊಂಡ್ರೆ ಭಾವನಾತ್ಮಕವಾಗಿ ನಮ್ಮ ಕಡೆಗೆ ಮತ ಬರುತ್ತೆ ಅನ್ನೋ ಭಾವನೆ ಇದು ಮಾಡ್ಬೇಕು. ದಯಮಾಡಿ ಭಾರತ ಧ್ವಜದ ಬಗ್ಗೆನೂ ಗೌರವ ಇದೆ ನನಗೆ, ನ್ಯಾಷನಲ್ ಬಗ್ಗೆ ಅದು ಕಾನ್ಸ್ಟಿಟ್ಯೂಷನ್ ಆಕ್ಸೆಪ್ಟೆಡ್. ಕನ್ನಡದ್ದು ನಮ್ಮ ಭಾವನಾತ್ಮಕವಾದ ಸಂಬಂಧ ಅಧಿಕೃತವಾಗಿ. ಇವಾಗ ಕನ್ನಡ ಬಾವುಟವನ್ನೇ ಆರಿಸಿ ಅಂತ ನಾನು ಹೇಳೋದಿಲ್ಲ, ಈಗ ರಿಪಬ್ಲಿಕ್ ಡೇ ದಿವಸ ಆರಿಸ್ಬೇಕಾದ ಬಾವುಟ ಯಾವುದು, ನ್ಯಾಷನಲ್ ಇಂಡಿಪೆಂಡೆನ್ಸ್ ಡೇ ದಿವಸ ಆರಿಸ್ಬೇಕಾದ ಯಾವುದು, ಅದರ ಜೊತೆಯಲ್ಲಿ ಚಿಕ್ಕದಾಗಿ ನಾವು ನಮ್ಮ ಬಾವುಟಗಳನ್ನ ಆರಿಸ್ಕೊಳ್ಳೋಣ. ಆದರೆ 1ನೇ ತಾರೀಕು ಯಾವ್ಯಾವ್ದು ಯಾಕೆ ಆರಿಸ್ಕೋಣ, ಯಾವ್ದು ಆರಿಸ್ಬೇಕು ನಾವು ಅವಾಗ, ನವಂಬರ್ ಒಂದು ಕನ್ನಡ ಪಕ್ಷ. ಹಾಗೆ ಭಾರತ ಧ್ವಜಕ್ಕೆ ನಿಮಗೆ ಸಂಬಂಧ, ನಿಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದಾರೆ, ನೀವು ಆರಿಸಿ ಮಾಡಿಕೊಳ್ಳಿ. ನಾನು ಆಮ್ ಆದ್ಮಿ ಪಾರ್ಟಿ ಪಕ್ಷವನ್ನು ಬಾಟಲ್ಲ, ನನ್ನ ಮನೆ ಮುಂದೆ ಆರಿಸ್ಕೊತೀನಪ್ಪ, ನನ್ನ ಪಾರ್ಟಿ ಆಫೀಸ್ ಮೇಲೆ ಆರಿಸ್ಕೊತೀನಿ, ಅದನ್ನು ಯಾರು ಕೇಳ್ತಾರೆ. ಆದರೆ ಸಾರ್ವಜನಿಕರ ಜಾಗದಲ್ಲಿ ಈ ಥರದ್ದು ಕೆರಳಿಸ್ತಕ್ಕಂಥದ್ದು, ಪ್ರಚೋದನೆ ಮಾಡ್ತಕ್ಕಂಥದ್ದು, ಇಕ್ಕಟ್ಟಿಗೆ ಸಿಗ್ಸ್ತಕ್ಕಂಥದ್ದು ಮಾಡಬೇಡಿ, ಜನರಿಗೆ ತೊಂದರೆ ಕೊಡ್ತಾರೆ. 100 ವರ್ಷ ಅಲ್ಲಿ 100 ಜನ ಸತ್ರು ಕೂಡ ನೀವು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಂದಾಗ ನಾನು ಹೇಳೋದು, ದೇವರನ್ನ ಕೆಣಕಿ 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 ಪಾಪ ಅವ್ರನ್ನ ಸುಮ್ಮನೆ ಇರ್ತಕ್ಕಂಥವ್ರನ್ನ ಅನಿವಾರ್ಯ. ಆಮೇಲೆ 1 ವರ್ಷ ಯಾಕೆ ಸುಮ್ಮನೆ ಇದ್ರ ನೀವು, ಹಿಂದೇನು ವಾಜಪೇಯಿ ಅವರು ಇದ್ರಲ್ಲ, ಅವತ್ತ್ಯಾಕೆ ಇದನ್ನು ತೀರ್ಮಾನ ಮಾಡಲಿಲ್ಲ, ಏನೇನೋ ಕಾರಣ ಇಟ್ಕೊಂಡು ಇದು ನೋಡಿ, ಇದು ಚುನಾವಣೆ ಆದಮೇಲೆ ಅಲ್ಲಿ ಮುಗಿದೋಗುತ್ತೆ. ಅದರಿಂದ ನಾನು ಅದನ್ನು ಹೆಚ್ಚು ರಿಯಾಕ್ಟ್ ಮಾಡಕ್ ಹೋಗಲ್ಲ. ರಾಜಕಾರಣವನ್ನು ಮಾಡಬೇಡಿ ಧರ್ಮದ ಹೆಸರಲ್ಲಿ. ಮಂಡ್ಯ ವಿಚಾರಕ್ಕೆ ಬಂದಾಗ ಮೊದಲು ಧ್ವಜಸ್ತಂಭ ಇತ್ತು ಅಂತ ನಾನು ಓದಿರೋ ಪ್ರಕಾರ, ನಾನು ಈ ಕಡೆ ಪ್ರವಾಸದಲ್ಲಿರೋದ್ರಿಂದ ನಿಮ್ಮ ಮಾಧ್ಯಮದ ಮುಖ್ಯ ಏನಾದ್ರು ತಿಳ್ಕೊಂಡಿರೋದು, ಒಂದು ಅಲ್ಲಿ ಪರ್ಮಿಷನ್ನು ನ್ಯಾಷನಲ್ ಫ್ಲಾಗ್ ಅನ್ನು ಆಯ್ಕೆ ಮಾಡೋದಕ್ಕೆ ತಗೊಂಡಿದ್ದು, ಅದ್ರ ಜೊತೆಯಲ್ಲಿ ಕನ್ನಡ ಭಾಷೆಯನ್ನು ಆರಿಸ್ಬೋದು ಅಂತ ಅನುಮತಿ ಇತ್ತು ಅಂತ ಗೊತ್ತಿಲ್ಲ, ಇದು ನಂದು ನಿಖರವಾದ್ದಲ್ಲ. ಅದೇ ಆಗಿದ್ರೆ ಈಗ ಇವ್ರು ಮಾಡಿರ್ತಕ್ಕಂಥದ್ದು ಕುಚೇಷ್ಟೆ ಮತ್ತು ಪ್ರಚಾರ ಮತ್ತು ಇದೊಂದು ಎಮೋಷನಲ್ ಇದು ಮಾಡ್ತಿದ್ದಾರೆ. ನಾನು ಭಾರತ ಧ್ವಜದ ಬಗ್ಗೆ ದ್ವೇಷ ಇಲ್ಲ, ಎಲ್ಲ ನಿಮ್ಮ ಕಡೆ ನಿಮ್ಮ ಮನೆಗಳಲ್ಲಿ ಆರಿಸ್ಕೊಳ್ಳಿ, ಯಾರು ಬೇಡ ಅದು.